ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 2 ಅಂತಿಮ ಕಾಲ ಅಥವಾ ಆತನ ಸಿದ್ಧತೆಯ ದಿನ ವಚನಗಳು 41-43 ಅಂದ ಚಂದದ ದೇಶಕ್ಕೂ ನುಗ್ಗುವನು ಅನೇಕ ಸೀಮೆಗಳು ಅವನಿಂದ ಹಾಳಾಗುವುದು ಆದರೆ ಎದೋಮ್ಯರು ಮೋವಾಬ್ಯರು ಅಮ್ಮೋನಿಯರು ಹೆಚ್ಚಿನ ಭಾಗದವರು ಇವರುಗಳು ಅವನ ಕೈಯಿಂದ ತಪ್ಪಿಸಿಕೊಳ್ಳುವರು ನೆಪೋಲಿಯನ್ನನು ದಂಡೆಯಲ್ಲೇ ಉಳಿದನು ಒಳ ಪ್ರವೇಶಿಸದೆ ಎಲ್ಲ ದೇಶಗಳನ್ನು ದಾಟಿ ಹೋದನು ಅವನು ದೇಶಗಳ ಮೇಲೆ ಕೈ ಮಾಡಲು ಐಗುಪ್ತ ದೇಶವು ತನ್ನನ್ನು ರಕ್ಷಿಸಿಕೊಳ್ಳದು ಅವನು ಬೆಳ್ಳಿ ಬಂಗಾರದ ನಿಕ್ಷೇಪಗಳನ್ನು ಐಗುಪ್ತದ ಒಳ್ಳೊಳ್ಳೆಯ ಸಮಸ್ತ ವಸ್ತುಗಳನ್ನು ವಶಪಡಿಸಿಕೊಳ್ಳುವನು ಲೂಬ್ಯರು ಕೂಷ್ಯರು ಅವನನ್ನು ಹಿಂಬಾಲಿಸಿ ಹೋಗುವರು ವಚನಗಳು 44-45 ಹೀಗಿರಲು ಮೂಡಲಿಂದಲೂ ಬಡಗಲಿಂದಲೂ ಬರುವ ಸುದ್ದಿಯು ಅವನನ್ನು ಬಾಧಿಸುವುದು ಅವನು ಅತಿರೋಷಗೊಂಡು ಬಹುಜನರನ್ನು ಧ್ವಂಸಿಸಿ ನಿರ್ನಾಮ ಮಾಡುವುದಕ್ಕೆ ಹೊರಡುವನು ಸಮುದ್ರಕ್ಕೂ ಅಂದ ಚಂದದ ಪರಿಶುದ್ಧ ಪರ್ವತಕ್ಕೂ ನಡುವೆ ಅರಮನೆಯಂಥ ತನ್ನ ಗುಡಾರಗಳನ್ನು ಹಾಕಿಕೊಳ್ಳುವನು ಆಹಾ ಅವನು ಕೊನೆಗಾಣುವನು ಯಾರೂ ಅವನಿಗೆ ಸಹಾಯ ಮಾಡರು ಈ ಹೇಳಿಕೆಯು ತಾಬೂರ್ ಪರ್ವತ ಮತ್ತು ಸೀನಾಯ್ ಪರ್ವತ ಇವುಗಳಲ್ಲಿ ಒಂದಾಗಿರಬಹುದು ಇವೆರಡೂ ಪವಿತ್ರವೂ ಭವ್ಯವೂ ಆದ ಪರ್ವತಗಳು ಹಾಗೂ ತಾಬೂರ್ ಪರ್ವತವು ನಮ್ಮ ಕರ್ತನು ರೂಪಾಂತರಗೊಂಡ ಸ್ಥಳ ಎಂಬುದಾಗಿ ಹೇಳುತ್ತಾರೆ ಪೇತ್ರನು ಇದನ್ನು ಪವಿತ್ರ ಪರ್ವತ ಎಂದಿದ್ದಾನೆ ಇವುಗಳ ನಡುವೆ ನೆಪೋಲಿಯನ್ನ ಗುಡಾರಗಳು ಹಾಕಲ್ಪಟ್ಟವು ಮತ್ತು ಅಲ್ಲಿ ಆತನ ಬಹುಮುಖ್ಯವಾದ ಯುದ್ಧವು ನಡೆಯಿತು ಸೀನಾಯ್ ಪರ್ವತವು ಪವಿತ್ರವೂ ಭವ್ಯವೂ ಆಗಿದ್ದು ಅಲ್ಲಿ ದೇವರ ಮತ್ತು ಇಸ್ರಾಯೇಲ್ಯರ ನಡುವೆ ಪವಿತ್ರ ನಿಬಂಧನೆಗಳು ಊರ್ಜಿತವಾದವು ಇದಕ್ಕೆ ನೆಪೋಲಿಯನ್ನನು ಮತ್ತು ಅವನ ಪರಿಣಿತ ಸೈನಿಕ ತಂಡವು ಹಾಗೂ ಆಯ್ದ ರಕ್ಷಕರು ಭೇಟಿ ಕೊಟ್ಟರು ಮೂಡಲಿಂದಲೂ ಬಡಗಣದಿಂದಲೂ ಬರುವ ಸುದ್ದಿಯು ಆತನನ್ನು ಬಾಧಿಸಿದವು ಹೀಗಾಗಿ ಅವನು ಅತಿರೋಷವುಳ್ಳವನಾಗಿ ಬಹುಜನರನ್ನು ಧ್ವಂಸಿಸಿ ನಿರ್ನಾಮ ಮಾಡಲು ಹೊರಡುವನು ಆದಾಗ್ಯೂ ಆತನು ತನ್ನ ಅಂತ್ಯವನ್ನು ಕೊನೆಗಾಣುವನು ಯಾರೂ ಅವನಿಗೆ ಸಹಾಯ ಮಾಡರು ಐಗುಪ್ತ ದೇಶದಲ್ಲಿರುವ ಫ್ರಾನ್ಸಿನ ವಿರುದ್ಧವಾದ ನೂತನ ಮೈತ್ರಿಯ ಸುದ್ದಿಯು ನೆಪೋಲಿಯನ್ನನಿಗೆ ತಲುಪಿತು ತಕ್ಷಣವೇ ಆತನು ಫ್ರಾನ್ಸಿಗೆ ಹೊರಟನು ಈ ಬಗ್ಗೆ ಚರಿತ್ರೆಯು ವಿಲ್ಲಾರ್ಡ್ಸ್ ಯೂನಿವರ್ಸಲ್ ಹಿಸ್ಟ್ರಿ ಪುಟ 446 ಹೇಳುವುದೇನೆಂದರೆ ಯುರೋಪಿನಿಂದ ಬಂದ ಗುಪ್ತಚರ ಸಮಾಚಾರವು ಆತನನ್ನು ಐಗುಪ್ತದಿಂದ ತೊರೆದು ಬಿಡುವಂತೆ ಪ್ರೇರೇಪಿಸಿತು ಆತನು ತನ್ನ ಸೈನ್ಯವನ್ನು ಕ್ಲೇಬರ್ನ ವಶಕ್ಕೆ ಬಿಟ್ಟುಕೊಟ್ಟು ಗುಪ್ತವಾಗಿ ಜಾಗ್ರತೆಯಿಂದ ಫ್ರಾನ್ಸಿಗೆ ಹಿಂದಿರುಗಿದನು ಫ್ರೆಂಚಿನ ವ್ಯವಹಾರಗಳಲ್ಲಿಯೂ ವ್ಯತಿರಿಕ್ತವಾದ ಸಂಗತಿಗಳು ನಡೆಯುತ್ತಿದ್ದವು ಫ್ರಾನ್ಸಿನ ವಿರುದ್ಧವಾಗಿ ಎರಡನೆಯ ಮೈತ್ರಿಯು ರಚಿಸಲಾಗಿತ್ತು ಅದರಲ್ಲಿ ಇಂಗ್ಲೆಂಡ್ ರಷ್ಯಾ ನೇಪಲ್ಸ್ ಒಟಾಮನ್ ಪೋರ್ಟೆ ಮತ್ತು ಆಸ್ಟ್ರಿಯಾ ಇವುಗಳು ಸೇರಿಕೊಂಡಿದ್ದವು ಚರಿತ್ರೆಯ ಈ ಮಾತುಗಳನ್ನು ಪೂರ್ವ ಮತ್ತು ಉತ್ತರ ದಿಕ್ಕುಗಳ ವರ್ತಮಾನಗಳು ಆತನನ್ನು ಬಾಧಿಸಿದವು ಹೀಗಾಗಿ ಆತನು ರೋಷಾವೇಶದಿಂದ ಬಹು ಜನಾಂಗಗಳನ್ನು ಧ್ವಂಸಿಸಿ ನಿರ್ನಾಮ ಮಾಡಲು ಹೊರಡುವನು ಎಂಬ ಪ್ರವಾದನೆಯೊಂದಿಗೆ ಹೋಲಿಸಿರಿ ನೆಪೋಲಿಯನ್ನ ಮಹಾರೋಷವು ಮತ್ತು ಯುರೋಪಿನ ಎಲ್ಲ ದೇಶಗಳನ್ನು ನಿರ್ನಾಮ ಮಾಡುವ ಆತನ ಪ್ರಯತ್ನವು ಎಲ್ಲರಿಗೂ ಚೆನ್ನಾಗಿ ತಿಳಿದ ಸಂಗತಿಯಾಗಿದ್ದು ಇಲ್ಲಿ ಅದರ ಪುನರುಚ್ಚಾರಣೆಯ ಅವಶ್ಯಕತೆ ಇದೆ ಆತನು ತನ್ನ ಮಹತ್ವಾಕಾಂಕ್ಷೆಯ ಸಂಕಲ್ಪಗಳಲ್ಲಿ ಬಹುವಾಗಿ ಸಫಲನಾಗಿದ್ದಾನೆ ಆದಾಗ್ಯೂ ಪ್ರವಾದಿಯು ಮುಂತಿಳಿಸಿರುವಂತೆ ಕೆಲವೇ ವರ್ಷಗಳಲ್ಲಿ ಆತನ ಕಾಲದ ಈ ಅತ್ಯಂತ ಗಮನೀಯ ವ್ಯಕ್ತಿಯು ದೇಶಭ್ರಷ್ಟನಾಗಿ ಮರಣವನ್ನಪ್ಪುತ್ತಾನೆ ಎಲ್ಲರೂ ಆತನನ್ನು ತೊರೆದು ಬಿಡುವರು 40ನೆಯ ವಚನವು ಪ್ರಕಟಿಸಿರುವಂತೆ ಐಗುಪ್ತದ ಮೇಲಿನ ಈ ದಂಡಯಾತ್ರೆಯು ಅಂತ್ಯಕಾಲದಲ್ಲಿ ಅಥವಾ ಮೊದಲೇ ನಿಗದಿಯಾದ ಕ್ಲುಪ್ತ ಸಮಯದಲ್ಲಿ ನಡೆಯುತ್ತದೆ ಎಂಬುದು 29 ಮತ್ತು 30ನೇ ವಚನಗಳಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ ಇದನ್ನು ಮೊದಲಲ್ಲಿ ಉಪವಾಕ್ಯವನ್ನಾಗಿ ಪರಿಚಯಿಸಲಾಯಿತಾದರೂ ನಾವು ವಚನ 25-28 ವಚನಗಳು ಐಗುಪ್ತದ ಮೇಲಿನ ಹಿಂದಿನ ಆಕ್ರಮಣದ ಬಗ್ಗೆ ಆಗಿವೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ ಮತ್ತು ವಚನ 29-30 ವಚನಗಳಲ್ಲಿ ಮುಂದಿನ ಮಹಾದಂಡ
ಕ್ಲುಪ್ತ ಕಾಲದಲ್ಲಿ ಅಂದರೆ ವಚನ 40-45 ವಿವರಿಸಿರುವಂತೆ ಅಂತ್ಯಕಾಲದಲ್ಲಿ ನೆರವೇರುತ್ತದೆ ಎಂದು ತಿಳಿಸಲಾಗಿದೆ. ಇಂದಿಗೆ ಓದಲು ನೇಮಕವಾದ ವಾಕ್ಯಗಳು ಓದಲ್ಪಟ್ಟವು. ಮುಂದಿನ ಸಂಚಿಕೆಯಲ್ಲಿ ಆತನ 2ನೆಯ ದಂಡಯಾತ್ರೆಯ ಬಗ್ಗೆ ತಿಳಿದು